ಎರಡನೇದು ಇವತ್ತು ಚನ್ನಗಿರಿಯಲ್ಲಿ ನಡೆದಂಥ ವಿಷಯ ಏನಿದೆ, ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವುದೋ ಒಂದು ಅಪರಾಧದ ವಿಷಯದಲ್ಲಿ ಆತನನ್ನು ಕರ್ಕೊಂಬಂದಿದ್ದಾರೆ. 5-6 ನಿಮಿಷದಲ್ಲಿ ಆತನಿಗೇನೋ ತೊಂದರೆ ಆಗಿದೆ, ಆತನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ. ಸರಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದಮೇಲೆ ಸತ್ತ ಪೊಲೀಸರು ಹೊಡೆದು ಅದಕ್ಕೆ ಎನ್ಕ್ವೈರಿ ಆಗಲಿ ಅಂತ ಇದ್ದು ಮಾಡೋದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡಿತಾರೆ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವ ಪ್ರಯತ್ನ ಮಾಡ್ತಾರೆ, ವಾಹನಗಳನ್ನು ಜಖಂ ಮಾಡ್ತಾರೆ. ಮತ್ತು ತಕ್ಷಣ ಸಿದ್ದರಾಮಯ್ಯನವರು ಉಳಿದ ಯಾವುದೇ ವಿಷಯದಲ್ಲಿಯೂ ಮಾಡಿಲ್ಲ. ಇಲ್ಲಿ ನ್ಯಾಯ ಎರೆಮಠ ಪ್ರಕರಣದಲ್ಲಿಯೂ ಮಾಡಲಿಲ್ಲ. ಆನಂತರ ಮೊನ್ನೆ ಅಂಜಲಿ ವಿಷಯದಲ್ಲಿಯೂ ಮಾಡಲಿಲ್ಲ. ಬೇರೆ ಮತ್ತೊಂದು ಬೇರೆ ಬೇರೆ ಕಡೆ ನಡೆದಂಥ ವಿಷಯದಲ್ಲಿಯೂ ಕ್ರಮ ತಕ್ಷಣ ಅಲ್ಲಿಂದ DYSP ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತೀರಿ ನೀವು ಅಂತಂದ್ರೆ ನೀವು ಎಷ್ಟು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ? ಇವ್ರದ್ದು ತುಷ್ಟೀಕರಣದ ರಾಜಕಾರಣವನ್ನು ನಾವು ರಾಮೇಶ್ವರ ಕೆಫೆ ಬ್ಲಾಸ್ಟ್ದಲ್ಲಿ ನೋಡಿದ್ದೇವೆ. ಯಾವ ರೀತಿ ತುಷ್ಟೀಕರಣದ ರಾಜಕಾರಣ ಇವ್ರದ್ದಿದೆ ಅಂಥೇಳಿ, ಹಾಗಾಗಿ ಈ ತುಷ್ಟೀಕರಣದ ರಾಜಕಾರಣದಿಂದ ಅರಾಜಕತೆ ನಿರ್ಮಾಣ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಸಿದ್ದರಾಮಯ್ಯನವರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಸರ್, ಈಗ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗ ಅವರು ಕೂಡ ಸಮರ್ಥನೆ ಮಾಡ್ಕೊತಾರೆ ಸರ್, ಇಂಥ ಗಲಭೆಗಳು ಕಾಮನ್ನು ಇಲ್ಲ, ಗಲಭೆಗಳು ಕಾಮನ್ನು ಅಂತಂದ್ರೆ ಇವ್ರಿಗೇನಾಗಿದೆ ಅಂತಂದರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಗಲಭೆ ಮಾಡಿದರೆ ಅವ್ರ ಅದನ್ನು ಖಂಡನೆ ಮಾಡೋಂಗಿಲ್ಲ. ನಾನು ಹೇಳಿದ್ದು ಯಾರು ಗಲಭೆ ಮಾಡಿದರೂ ಖಂಡನೀಯನೇ. ಅದು ಏನೋ ಬಂದು ಪ್ರತಿಭಟನೆ ಮಾಡಿದರು, ಕ್ರಮ ತೆಗೆದುಕೊಳ್ಳ್ರಿ, ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂದರೆ ಅದನ್ನು ನಾನು ಒಪ್ತೇನೆ. ಆದರೆ ಪೊಲೀಸ್ ಸ್ಟೇಷನ್ ಮುಂದಿಟ್ಟಂಥ ವೆಹಿಕಲ್ಗಳನ್ನು ಧ್ವಂಸ ಮಾಡುವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಒಗೆಯುವಂಥದ್ದು, ಇದನ್ನು ಮಾಡಿದ ನಂತರವು ನೀವು ಮೊದಲ ಪೊಲೀಸರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರ ಆದೇಶದ ಮೇರೆಗೆ ಒಬ್ಬ DYSP ಮತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದರಿಂದ ಪೊಲೀಸರು ಯಾವುದು ಕ್ರಮನ ತೆಗೆದುಕೊಳ್ಳೋದಿಲ್ಲ, ಇನ್ಮೇಲೆ ಪೊಲೀಸ್ ಸ್ಟೇಷನ್ ಬಿಟ್ಟು ಓಡೋಗಿಬಿಡ್ತಾರೆ, ಯಾರು ಕ್ರಮ ತೆಗೆದುಕೊಳ್ತಾರೆ? ನೀವು DYSP ನೀವು ಇಷ್ಟು ಏನು ಇದು ಇಲ್ಲದೆ ಸಸ್ಪೆಂಡ್ ಮಾಡ್ತೀರಿ ಅಂದರೆ. ಭಾಳ ನಾನು ನಿನ್ನೆ ಗುಲ್ಬರ್ಗಾದಲ್ಲಿ ಮಾತನಾಡ್ತಾ ನಾನು ಹೇಳಿದ್ದೇನೆ ಇದನ್ನು. ಪಂಜಾಬನ್ನು ಇದೇ ರೀತಿ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನದಿಂದ ಮತ್ತು ಯಾವುದೇ ರೀತಿಯಾದಂಥ ನಿಯಂತ್ರಣ ಇರಲಾರದಂತೆ ಇದೇ ರೀತಿ ಬಿಟ್ಟರೆ ಒಂದು ಪಂಜಾಬನ್ನು ಮೀರಿಸುವ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತಿದೆ. ನಾನು ಈಗ ಪಂಜಾಬ್ ಮೀರಿಸಿದೆ ಅಂತ ಹೇಳಿಲ್ಲ, ಐ ಆಮ್ ವೆರಿ ಕೇರ್ಫುಲ್. ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಡ್ರಗ್ ಮೆನೇಸ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಇದು ನಡೀತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಅತ್ಯಂತ ಗಂಭೀರವಾಗಿರಬೇಕು. ಥ್ಯಾಂಕ್ ಯು.